ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇಲ್ಲಿಯವರೆಗೂ ನಾವು ಕುಟುಂಬದಲ್ಲಿಯೇ ಒಂದು ಅಂತರವನ್ನು ಕಾಯ್ದುಕೊಂಡು ಇವತ್ತು ಏನು ಲಿಂಗಾಯತ ಧರ್ಮೀಯರು ಹಮ್ಮಿಕೊಂಡಿರತಕ್ಕಂತಹ ಸಾಮುದಾಯಿಕ ಇಷ್ಟಲಿಂಗ ಪೂಜೆ, ಏಕಕಾಲಕ್ಕೆ ಸರಿಯಾಗಿ 7 ಗಂಟೆಯಿಂದ ಇಷ್ಟಲಿಂಗ ಪೂಜೆಯನ್ನು ಸಮಾಜದಲ್ಲಿ ಏನು ಹಮ್ಮಿಕೊಂಡಿದ್ದೀವಿ, ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ. ಇಚಲ್ ಕರಂಜಿಯ ಶರಣರಾಗಿರ್ತಕ್ಕಂಥ ರುದ್ರಪ್ಪ ಕವಳಿಕಟ್ಟಿಯವರ ಒಂದು ಕುಟುಂಬದಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ನೆಲೆಸಿದ್ದು. ಎಲ್ಲರೂ ಕೂಡ ಅತ್ಯಂತ ಶಾಂತಚಿತ್ತರಾಗಿ ಭಕ್ತಿಪೂರಿತವಾಗಿ ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿದ್ದೀವಿ. ಶರಣ ಬಂಧುಗಳೇ, ಇವತ್ತಿನ ದಿವಸ ನಮ್ಮ ದೇಶ ಮತ್ತು ನಮ್ಮ ವಿಶ್ವ ರೋಗದಿಂದ ಒಂದು ಬಳಲಿಕೆ ಒಳಗಡೆ ಸಿಕ್ಕೊಂಡು ತೊಂದರೆ ಪಡ್ತಾ ಇದೆ. ಕೊರೋನಾ ಎಂಬ ಕಣ್ಣಿಗೆ ಕಾಣಲಾರದಂತಹ ಒಂದು ವೈರಸ್ಸು ಇಡೀ ಜನರ ಜೀವನವನ್ನು, ಜನರ ಪ್ರಾಣವನ್ನು ತತ್ತರಿಸಿ ಹೋಗುವಂತೆ ಮಾಡಿದೆ. ಈ ರೋಗ ವಾಸಿಯಾಗಲಿ, ಈ ಸಮಾಜದೊಳಗಡೆ ಮತ್ತೆ ಶಾಂತಿ ನೆಮ್ಮದಿ ನೆಲೆಸಲಿ ಅಂತೇಳಿ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಇವತ್ತಿನ ದಿನ ಒಂದು ಸಂಕಲ್ಪ ಪೂಜೆಯನ್ನು ಮಾಡಿದ್ದೀವಿ. ಇದು ಒಂದು ಒಳ್ಳೆಯದೇ, ಯಾಕಂದರೆ ಯಾವುದೇ ಒಂದು ನಮಗೆ ತೊಂದರೆ ಆದಾಗ ಮಕ್ಕಳಾದವರು ತಂದೆಗೆ ಕೇಳಬೇಕಾಗುತ್ತೆ. ಅಂದರೆ ತಂದೆಯಿಂದನೇ ಆ ಮಕ್ಕಳಿಗೆ ಒಂದು ಪರಿಹಾರ ಸಿಗುತ್ತೆ ಯಾವ ರೀತಿಯೋ, ಅದೇ ರೀತಿಯಾಗಿ ಈ ಜಗದ ಮಕ್ಕಳಿಗೆ, ಮನುಷ್ಯ ಅಂತಕ್ಕಂಥ ಮಕ್ಕಳಿಗೆ ಏನೇ ತೊಂದರೆ ಆದರೂ ಸೃಷ್ಟಿಕರ್ತ ಪರಮಾತ್ಮನನ್ನೇ ಕೇಳಬೇಕು, ಅವನನ್ನೇ ಕೊಂಡಾಡಬೇಕು, ಅವನಲ್ಲೇ ನಮ್ಮ ದುಃಖವನ್ನು ತೋಡ್ಕೋಬೇಕು. ಹಾಗಾಗಿ ನಾವು ಇವತ್ತಿನ ದಿವಸ ಏನು ಮಾಡಿದ್ದೇವೆ ಅಂದರೆ, ಒಡೆಯನ ಹಾಡುವೆ, ಬೀಳಿದೊಡೆಯನ್ನು ಒಡೆಯನ ಬೇಡುವೆ ಅಂತೇಳಿ ಯಾವ ಬಸವನವರು ನಮ್ಗೆ ಕಲಿಸಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಹಾಡುವುದು ಬೀಳುವುದು ಎಲ್ಲವೂ ಕೂಡ ಸೃಷ್ಟಿಕರ್ತ ಲಿಂಗದೇವನಿಗೆ ನಮ್ಮ ಕೈಯೊಳಗೆ ಬಂದು ಚುಳುಕಾಗಿ ಇಷ್ಟು ಲಿಂಗವಾಗಿ ಕುಳಿತಿರ್ತಕ್ಕಂತಹ ಬೃಹತ್ ಬ್ರಹ್ಮಾಂಡದೊಳಗಡೆ ಸುಳಿದಾಡ್ತಕ್ಕಂತಹ ಅವ್ಯಕ್ತ ಸ್ವರೂಪದಲ್ಲಿ ನೆಲೆ ನಿಂತಿರುವಂತಹ ಸೃಷ್ಟಿಕರ್ತ ಲಿಂಗದೇವನನ್ನೇ ನಾವು ಕೇಳಬೇಕು. ಆ ದಿಶೆಯೊಳಗಡೆ ನಾವು ಇವತ್ತಿನ ದಿವಸ ಇಷ್ಟಲಿಂಗ ಪೂಜೆಯನ್ನು ಮಾಡಿದ್ವಿ. ಆದರೆ ಒಂದು ಕಡೆ ಹೇಳ್ತಾರೆ ಏನು, ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡೋದು, ಪ್ರಾರಬ್ಧ ಕರ್ಮ ಭೋಗಿಸಿದಲ್ಲದೆ ಹೋಗದೆಂದು ಶ್ರುತಿ ಸಾರುತ್ತಲಿದ್ದಾವೆ ನೋಡ. ಅಂದರೆ ಪ್ರಾರಬ್ಧ ಕರ್ಮಗಳನ್ನು ಉಂಡೇ ಹೋಗ್ಬೇಕಂತೆ ಶ್ರುತಿ ಅಂದ್ರೆ ಸತ್ಯವಾಕ್ಯಗಳು ಸಾರ್ತಾ ಇದ್ದಾವೆ. ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ವಾಕ್ಯಗಳು ಏನು ಸಾರ್ತಾ ಇದ್ದಾವು, ಪ್ರಾರಬ್ಧ ಕರ್ಮ ಭೋಗಿಸಿದಲ್ಲದೆ ಹೋಗದೆಂದು ಶ್ರುತಿ ಸಾರುತ್ತಲಿದ್ದಾವೆ ನೋಡ. ಇದು ಕಾರಣ ನಮ್ಮ ಅಪ್ಪ ಬಸವನವರು ಮಾತ್ರ ಇದಕ್ಕೆ ಪರಿಹಾರ ಕೊಡ್ತಾರೆ. ಈ ಎಲ್ಲಿ ಹೋದರೂ ಕೂಡ ಈ ಪ್ರಾರಬ್ಧ ಸಂಚಿತ ಆಗಾಮಿ ಅಂತಕ್ಕಂಥ ಕರ್ಮತ್ರಯಗಳು ಜೀವಾತ್ಮನ ಬೆನ್ನು ಹತ್ತಿದಾವೆ ಅಂತೇಳಿ ಅಧ್ಯಾತ್ಮದಲ್ಲಿ ನಾವು ನೋಡ್ತೀವಿ. ಇದನ್ನೆಲ್ಲ ಕೆಲವೊಬ್ಬರು ನಂಬಲ್ಲ, ನಂಬದೇ ಇದ್ದದ್ದು ಅವರವ್ರ ವೈಯಕ್ತಿಕ ವಿಚಾರ. ಆದರೆ ಬಸವಾದಿ ಶರಣರ ತತ್ವಗಳಲ್ಲಿ ನಾವು ನೋಡೋದಾದರೆ ಸಂಚಿತ ಪ್ರಾರಬ್ಧ ಆಗಾಮಿಗಳು ಕರ್ಮ ಬೆನ್ನು ಹತ್ತಿದೆ. ಯಾವುದು ಕರ್ಮ, ಯಾವುದು ಕರ್ಮ ಅಂದರೆ ಕರ್ಮಠ ಸಿದ್ಧಾಂತವಲ್ಲ, ಬಸವ ತತ್ವದ ಕರ್ಮಕ ಸಿದ್ಧಾಂತವಲ್ಲ, ಅದು ಕರ್ಮ ಸಿದ್ಧಾಂತವನ್ನು ಒಪ್ಪುತ್ತೆ, ಆದರೆ ಅದನ್ನು ಅಪ್ಪುವುದಿಲ್ಲ. ನಿಜವಾಗಲೂ ಬಸವ ತತ್ವದಲ್ಲಿ 100% ನಾವು ಲಿಂಗಾಯತರಾಗಿ ನಡೆದಿದ್ದೇ ಆದರೆ ನಮ್ಗೆ ಯಾವ ಕರ್ಮ ದೋಷಗಳು ಕೂಡ ತಾಗುವುದಿಲ್ಲ. ಇದನ್ನು ಕೂಡ ಅಷ್ಟೇ ಸತ್ಯ. ಹಾಗಂತೇಳಿ ನಾವು ಲಿಂಗಾಯತರಾದವರಿಗೆ ಕರ್ಮದ ದೋಷವಿಲ್ಲ. ಆದರೆ ಲಿಂಗಾಯತರಂತೆ ಕೇವಲ ಬಹಿರಂಗದಲ್ಲಿ ಇಷ್ಟಲಿಂಗ ಧರಿಸಿ, ರುದ್ರಾಕ್ಷಿ ಧರಿಸಿ ನಾವು ಲಿಂಗಾಯತರ ಅನ್ನಿಸಿಕೊಂಡವರಿಗೆ ನಾವು ಎಲ್ಲರೂ ಕೂಡ ಕರ್ಮದಿಂದ ಮುಕ್ತರಾದೀವಿ ಅಂತಂದ್ರೆ ಅದು ಒಂದು ಕಡೆ ಹೇಳ್ತಾರೆ ಅಕ್ಕ ಮಹಾದೇವಿ ತಾಯಿಯವರು, ಕಾಡಿನಲ್ಲಿ ನವಿಲು ಕುಣಿತಂದು ಕೆಂಬೂತ ಕುಣಿದ್ರೆ ಏನಂದ್ರೆ ಅದೇ ನವಿಲಾಗುತ್ತೆ, ಆ ರೀತಿ ಆಗೋದಲ್ಲ ಅಂತ. ಅಂದರೆ ಕೋಗಿಲೆ ಕೂಗಿದೆ ಅಂತೆ ಕಾಗೆ ಕೂಗಿದ್ರೆ ಕೋಗಿಲೆ ಆಗತ್ತಾ, ಆಗೋದಲ್ಲ. ಅಂದರೆ ಇನ್ನೊಂದು ಕಡೆ ಹೇಳ್ತಾರೆ, ಕೆಂಚ ಕರಿಕನ ನೆನೆದಡೆ ಕರಿಕ ಕೆಂಚನಾಗಬಹುದೇ ಅಂತ ಹೇಳ್ತಾರೆ. ಕಪ್ಪಗಿದ್ದ ವ್ಯಕ್ತಿ ಒಬ್ಬ ಕೆಂಪಗಿದ್ದ ವ್ಯಕ್ತಿ ನೆನೆಸ್ಕೊಂಡು ಮಾತ್ರಕ್ಕೆ ಕೆಂಪಗಾಗಕ್ಕೆ ಸಾಧ್ಯವಿಲ್ಲ. ಅಂದರೆ ಇವೆಲ್ಲವೂ ಕೂಡ ನಮ್ಮ ನಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ಆಗುವಂತಹ ಆಕ್ಟಿವಿಟೀಸ್, ಒಂದೇನು ಆಚರಣೆಗಳದವು ಅದರ ಮೇಲೆ ನಮ್ಮ ಕರ್ಮಗಳು ಏರ್ಪಟ್ಟಾಗ್ತಾ ಹೋಗುತ್ತೆ. ಶರಣ ಬಂಧುಗಳು, ಇದು ವಿಸ್ತಾರವಾಗಿದೆ ವಿಷಯ, ಆದರೂ ಕೂಡ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಈ ಕರ್ಮಗಳು ಸೂಕ್ಷ್ಮವಾಗಿ ಒಂದು ಜೀವಾತ್ಮನಿಗೆ ಬೆನ್ನು ಹತ್ತಿದ್ದಾವೆ. ಈ ಕರ್ಮಗಳ ಬಂಧನವನ್ನು ಕಿತ್ತು ಮುಂದೆ ಹೋಗಬೇಕಾದ್ರೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಲಿಂಗಾಂಗ ಯೋಗದಿಂದ ಮಾತ್ರ ಸಾಧ್ಯ. ಆ ಲಿಂಗಾಂಗ ಯೋಗವನ್ನು ಮಾಡಿದಾಗ ಶಿಸ್ತುಬದ್ಧವಾಗಿ ಗುರುವಿನ ಅಣತಿ ಹಿಡಿದು ಗುರು ಮಾರ್ಗದರ್ಶನದೊಂದಿಗೆ ನಾವು ಹೋಗಿದಾಗ ಮಾತ್ರ ನಾವು ಈ ಕರ್ಮತ್ರಯಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ. ಈ ದಿಶೆಯೊಳಗಡೆ ಅಪ್ಪ ಬಸವನವರು ಹೇಳ್ತಾರೆ,
ಈ ಮೂರು ಕರ್ಮಗಳು ಏನು ಬೆನ್ನತ್ತಿದಾವಲ್ಲ ಜೀವಾತ್ಮನಿಗೆ, ಅದೇ ಹೇಳ್ತಾರೆ ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು ಪ್ರಾರಬ್ಧ ಕರ್ಮ ಭೋಗಿಸದಲ್ಲದೆ ಹೋಗದೆಂದು ಶ್ರುತಿ ಸಾರುತ್ತಲಿದ್ದಾವೆ ನೋಡ. ಆದ್ರೆ ಇಲ್ಲಿ ಅಲ್ಲಿವರೆಗೂ ಶ್ರುತಿ ವಾಕ್ಯಗಳು ಹಿಂಗೆ ಹೇಳ್ತಿದ್ದು, ಆದ್ರೆ ಎಲ್ಲಿಯಾದ್ರೂ ಪರಿಹಾರ ಅಂತ ಹೇಳಿ ಕೊಟ್ಟಿದ್ದಿದ್ರೆ ಅದು ಅಪವಸ್ಸು ಅನ್ನೋದು ಮಾತ್ರ ಕೊಡ್ತಾರೆ. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಇದು ಕಾರಣ ಕರ್ಮ ಫಲದೊಡಗೂಡಿ ನಮ್ಮ ಕೂಡಲ ಸಂಗಮ ದೇವನಿಗೆ ಆತ್ಮ ನೈವೇದ್ಯವ ಮಾಡಿದವನೇ ಧನ್ಯ. ಸೃಷ್ಟಿಕರ್ತ ಪರಮಾತ್ಮನಿಗೆ ಆತ್ಮ ನೈವೇದ್ಯ ಮಾಡಬೇಕಾಗಿದೆ. ನಾವು ಆತ್ಮ ನೈವೇದ್ಯ ಅಂತಂದ್ರೆ ಕೇವಲ ಆತ್ಮ ನೈವೇದ್ಯ ಅಂದ್ರೆ ನಾವು ನೈವೇದ್ಯ ಮಾಡಿದ ಮಾತ್ರಕ್ಕೆ ನೈವೇದ್ಯ ಆಗಲ್ಲ. ಕರ್ಮ ಫಲದೊಡಗೂಡಿ ನಮ್ಮ ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮಗಳು ಏನೇ ಇರಬಹುದು, ತಿಳಿದು ತಿಳಿಯದೆ ಮಾಡಿರ್ತಕ್ಕಂತಹ ತಪ್ಪು. ನಿಮ್ಮ ಒಂದು ಹೊಲದಲ್ಲಿ ತಿಳಿದೋ ತಿಳಿದೆ ಒಂದು ಜಾಲಿಯ ಗಿಡ ಬಿದ್ದಿದೆ. ಆ ಒಂದು ಜಾಲಿಯ ಗಿಡದ ಬೀಜದಿಂದ ಏನಾಗಿದೆ, ಜಾಲಿ ಗಿಡ ಹುಟ್ಟಿದೆ, ಅದು ಮುಳ್ಳಾಗಿ ಚುಚ್ತಾ ಇದೆ, ಅದು ನಿಮ್ಮ ಹೊಲದಲ್ಲೇ ಬಿದ್ದಿದೆ. ಅದು ನಿಮ್ಗೆ ಗೊತ್ತಿದ್ದೆ ಬಿದ್ದಿದೆಯೋ ಗೊತ್ತಿಲ್ಲದೆ ಬಿದ್ದಿದೆಯೋ ಅದು ಎರಡನೇ ಮಾತು. ಈಗ ಗೊತ್ತಾದ ಮೇಲೆ ಆ ಜಮೀನು ನಿಮ್ಮದನ್ನುವರೆಗೂ ಕೂಡ ಅದು ಮುಳ್ಳು ಚುಚ್ಚುತ್ತಾನೆ ಇರುತ್ತೆ. ಆ ಮುಳ್ಳು ಎಲ್ಲಿವರೆಗೂ ಚುಚ್ಚುತ್ತೆ ಅಂದ್ರೆ ಈ ಜಮೀನ್ ನನ್ನದು ಅನ್ನೋ ಭಾವ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಆ ಮುಳ್ಳು ಚುಚ್ಚುತ್ತಾನೆ ಇರುತ್ತೆ. ನಾನೆಂಬ ಅಹಂಕಾರ ನಾಶ ಆಗಬೇಕಾಗತ್ತೆ ಇಲ್ಲಿ. ನಾನು ಅಹಂಕಾರವನ್ನು ನಾಶ ಮಾಡ್ಕೋಬೇಕಾದ್ರೆ ನಾ ಅಲ್ಲಪ್ಪ ಎಲ್ಲವೂ ನೀನೇ ಅಂತಕ್ಕಂಥ ಮೊರೆ ಹೋಗ್ಬೇಕಾಗತ್ತೆ, ಶರಣಾಗತಿಯ ಭಾವ. ಅದಕ್ಕೆ ಇಲ್ಲಿ ಅಪ್ಪು ಬಸವನವರು ಹೇಳ್ತಾರೆ, ಕರ್ಮ ಫಲದೊಡಗೂಡಿ ನಮ್ಮ ಕೂಡಲ ಸಂಗಮ ದೇವಂಗೆ, ಕೂಡಲ ಸಂಗಮ ದೇವ ಅಂದ್ರೆ ಪರಮಾತ್ಮ ಸೃಷ್ಟಿಕರ್ತ ಲಿಂಗದೇವ, ಅವನಿಗೆ ಆತ್ಮ ನೈವೇದ್ಯ ಮಾಡಬೇಕಾಗಿದೆ. ನಮ್ಮ ಕರ್ಮಗಳ ಸಮೇತವಾಗಿ ನಾವು ಭಕ್ತಿ ಜ್ಞಾನ ವೈರಾಗ್ಯದಿಂದ ಅವನಿಗೆ ಶರಣಾಗತರಾಗಿ ಅವನು ನುಡಿಸಿದಂಗೆ ನುಡಿದು, ಅವನು ನಡೆಸಿದಂಗೆ ನಡೆದು, ಅವ ಈರಂದ್ರೆ ಇರಬೇಕು, ಹೋಗಂದ್ರೆ ಹೋಗ್ಬೇಕು, ಈ ಶರೀರವನ್ನು ಕಳಿಸಿಕೊಂಡು ಎನ್ನಳವೆ ಅಂತ ಅಪ್ಪ ಬಸವನವರು ಹೇಳ್ತಾರಲ್ಲ, ಹಂಗೆ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವೇನೆಂದರೆ ಹರಿಬ್ರಹ್ಮಾದಿಗಳಲ್ಲ ಅಂತ ಹೇಳ್ತಾರೆ. ನಾವು ಈ ಒಂದು ಪಂಚಭೂತಗಳಿಂದಾದ ಈ ಬ್ರಹ್ಮಾಂಡದೊಳಗಡೆ ನಾವು ಪ್ರವೇಶ ಆಗಬೇಕಾದ ಈ ಶರೀರವನ್ನು ಎತ್ಕೊಂಡು ಬರಬೇಕಾಗತ್ತೆ. ಹಾಗಾಗಿ ಶರಣ ಬಂಧುಗಳೇ, ಅಪ್ಪ ಬಸವನವರು ಹೇಳಿರೋ ತರ ನಾವು ಕರ್ಮ ಫಲದೊಡಗೂಡಿ ಪರಮಾತ್ಮನಿಗೆ ಶರಣ ಹೋದ್ರೆ ಮಾತ್ರ ಇವತ್ತಿನ ಇಷ್ಟಲಿಂಗ ಪೂಜೆ ಸಾರ್ಥಕತೆ ಆಗತ್ತೆ. ಅದನ್ನೇ ಹೇಳ್ತಾರೆ, ಈ ಯಾವಾಗ ಯಾವಾಗ ಧರ್ಮದ ನಾಶ ಆಗುತ್ತೋ ಅವಾಗ ಅವಾಗ ಧರ್ಮದ ಸ್ಥಿರ ಇದನ್ನ ಅಸ್ಮಿತೆಯನ್ನು ಎತ್ತಿ ಹಿಡಿಯಲಿಕ್ಕೋಸ್ಕರ ಮಹಾತ್ಮರು ಹುಟ್ಟಿ ಬರ್ತಾರೆ ಅನ್ನೋದನ್ನ ಎಲ್ಲ ಒಂದು ಕಾಲಘಟ್ಟದಲ್ಲಿ ನಾವು ನೋಡ್ತೀವಿ. ಅದನ್ನೇ ಇಲ್ಲಿ ನಮ್ಮ ಬಸವಾದಿ ಶರಣರು ಕಾಲಜ್ಞಾನದ ನುಡಿಗಳಲ್ಲಿನೂ ಕೂಡ ಸಾಕಷ್ಟು ಸತ್ಯವನ್ನ ಸಾರಿ ಹೋಗಿದ್ದಾರೆ. ಕಾಲಜ್ಞಾನದ ನುಡಿ ಅಂದ್ರೆ ಏನು ಅಂತಂದ್ರೆ, ಶರಣರು ಬಸವಾದಿ ಶರಣರು ತಮ್ಮ ಲಿಂಗಾಂಗ ಸಾಮರಸ್ಯದಿಂದ ಕಂಡುಕೊಂಡಾಗ ಅವಾಗ ಸಿಗುವಂತ ಒಂದು ಸಿದ್ಧಿ ಅದು, ಅದು ಕೂಡ ಒಂದು 64 ವಿದ್ಯೆಗಳಲ್ಲಿ ಒಂದು ವಿದ್ಯೆ ಅಂತಂದ್ರೂ ಕೂಡ ಪರವಾಗಿಲ್ಲ. ಆ ಬಸವಾದಿ ಶರಣರು ದೇಶ ಕಾಲಾತೀತವಾಗಿ ಹೋಗ್ತಕ್ಕಂತಹ ವಿಹಾರ ಮಾಡಿರ್ತಕ್ಕಂತಹ ಅವರ ವಚನಗಳನ್ನು ಓದಿದಾಗ ಈ ಬ್ರಹ್ಮಾಂಡದ ಸತ್ಯಗಳನ್ನೆಲ್ಲ ಬಿಚ್ಚಿಟ್ಟಿರ್ತಕ್ಕಂಥ ಶರಣರಿಗೆ ದೇಶ ಕಾಲಾತೀತವಾಗಿ 12ನೇ ಶತಮಾನದಿಂದ 21ನೇ ಶತಮಾನದಲ್ಲಿ ಏನೇನು ಘಟಿಸುತ್ತೆ ಅನ್ನೋದೆಲ್ಲವೂ ಅವರು ಅವಾಗಲೇ ನಿರ್ಧಾರ ಮಾಡಿಬಿಟ್ರು. ಅಂದ್ರೆ ಏನು, ಅವ್ರಿಗೆ ಕಾಣಿಸ್ತು ಅವಾಗ ಆ ಕಂಡರತಕ್ಕಂಥ ಸತ್ಯವನ್ನ ಆ ವಚನಗಳ ನುಡಿಯಲ್ಲಿ, ಗ್ರಾಮೀಣ ಸೊಗಡುಗಳಲ್ಲಿ, ಬೇರೆ ಬೇರೆ ಕೊರವಂಜಿ ಪದಗಳಲ್ಲಿ, ಸುಬಿ ಪದಗಳಲ್ಲಿ, ಅದೇ ರೀತಿಯಾಗಿ ಬೀಸುವ ಪದದಲ್ಲಿ, ಹಂತಿ ಪದದಲ್ಲಿ, ಈ ರೀತಿಯಾಗಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರದಲ್ಲಿ ಅವುಗಳನ್ನ ಜನಮಾನಸಕ್ಕೆ ತಲುಪಿಸಿದ್ರು. ಇಲ್ಲಿಯವರೆಗೂ ನಾವು ಚಿಕ್ಕವರಿರುವವರೆಗೂ ಸಾರು ಐನಾರ್ ಅಂತ ಬರ್ತಿದ್ರು, ಊರಿಗೆ ಬಂದು ಸಾರಿ ಆ ವರ್ಷದ ಮಳೆ ಬೆಳೆ, ಆ ವರ್ಷದ ಧರ್ಮದ ಒಂದು ಎಷ್ಟು ಪರ್ಸೆಂಟ್ ಜನ ಇವತ್ತು ಏನೇನಾಗುತ್ತೆ ಅನ್ನೋದು ಹೇಳಿ ಹೋಗ್ತಿದ್ರು. ಅದಾದ್ಮೇಲೆ ಕಿಡುಬಿಡಿಕೆಯಾಗಿ ಬರ್ತಿದ್ರು, ಅವರು ಕೂಡ ವಚನಗಳನ್ನ ನುಡಿಗಳನ್ನು ಹೇಳ್ತಿದ್ರು. ಈ ರೀತಿಯಾಗಿ ನಾವು ನೋಡಿದಾಗ ಅವೆಲ್ಲವೂ ಕೂಡ ಇವತ್ತಿಗೆ ಗೌಣ ಆಗಿದ್ದಾವೆ, ಯಾರು ಇಲ್ದಂಗ ಆಗಿ ಹೋಗಿದ್ರು. ಅಂದ್ರೆ ಶರಣ ಬಂಧುಗಳೇ, ಈ ಕಾಲಜ್ಞಾನದ ನುಡಿಗಳು ಏನ್ ಹೇಳ್ತಾವ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಕಾಲಜ್ಞಾನದ ನುಡಿಗಳು ಏನ್ ಹೇಳ್ತಾವ ಅಂದ್ರೆ, ಎಲ್ಲೆಲ್ಲಿ ಧರ್ಮ ನಾಶ ಆಗುತ್ತೋ ಅಲ್ಲಿ ಧರ್ಮವನ್ನು ಮತ್ತೆ ಪ್ರತಿಷ್ಠಾಪನೆಗೊಳಿಸುವುದಕ್ಕೋಸ್ಕರ ಗುರು ಬಸವಣ್ಣನವರ ಒಂದು ಅವಧಿ ಮುಗಿದ ಮೇಲೆ ಇನ್ನು ಚನ್ನ ಬಸವಣ್ಣವರ ಅವಧಿ ಪ್ರಾರಂಭ ಆಗ್ತಾ ಇದೆ. ಚನ್ನ ಬಸವಣ್ಣವರು ಈ ಧರೆಗೆ ಮತ್ತೊಳಗೆ ಹುಟ್ಟಿ ಬರ್ತಾರೋ, ಅವ್ರು ಹುಟ್ಟಿ ಬಂದು ಈ ಜಗತ್ತಿನೊಳಗೆ ಮತ್ತೆ ಧರ್ಮ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಒಂದು ಶಿವತತ್ವವನ್ನು ಮೇಲೆ ಎತ್ತಿ ಹಿಡಿತಾರೆ ಅಂತ ಹೇಳಿ ಕಾಲಜ್ಞಾನ ನುಡಿಗಳಲ್ಲಿ ಹೇಳಿದ್ದಾರೆ. ಹೀಗಾಗಿ ಇವತ್ತು ನಡೀತಕ್ಕಂತಹ ಕೊರೋನಾ ಎಂಬ ಮಹಾಮಾರಿಯ ಬಗ್ಗೆ ನಮ್ಮ ಬಸವಾದಿ ಶರಣರು ಸಾಕಷ್ಟು ನುಡಿಗಳಲ್ಲಿ ಹೇಳಿದ್ದಾರೆ. ಒಂದು ಕಡೆ ಒಂದಷ್ಟು ಸಣ್ಣ ಉದಾಹರಣೆಯನ್ನು ಕೊಟ್ಟು ನಾವು ಹೇಳೋದಾದ್ರೆ ಇಲ್ಲಿ ಹೇಳ್ತಾರೆ ಏನಂತಂದ್ರೆ, ಈಶಾನ್ಯ ದಿಕ್ಕಿನಿಂದ ಬೀಸಿತು ವಿಷಗಾಳಿ ಅಂತ ಹೇಳ್ತಾರೆ. ಈಶಾನ್ಯ ದಿಕ್ಕಿನಿಂದ ಬೀಸಿತು ವಿಷಗಾಳಿ, ಇವತ್ತು ಈಶಾನ್ಯ ದಿಕ್ಕು ಯಾವ್ದು ಅಂತಂದ್ರೆ ಚೀನಾನೇ ಆಗಿದೆ. ಭಾರತದ ನಕ್ಷೆಯನ್ನು ಹಿಡಿದು ನೋಡಿದ್ರೆ ಈಶಾನ್ಯ ದಿಕ್ಕು ಚೀನಾ ಆಗಿದೆ. ಅಲ್ಲಿಂದ ವಿಷಗಾಳಿ ಬಂದು ಅದು ಬೀಸುತ್ತಂತೆ. ವಿಷಗಾಳಿ ಅಂದ್ರೆ ಇದೇ ನಂಜಿನ ಗಾಳಿ, ಇದೇ ಏನಂತೂ ವೈರಸ್ ಇರತಕ್ಕಂಥ ಗಾಳಿ. ಇದು ಸತ್ತವರ ಕೊಂಡು ಬರುವಾಗ ಜಗಕ್ಕೆಲ್ಲ ಕತ್ತಲೆ ಆದೀತು ಅಂತ ಹೇಳ್ತಾರೆ. ಸತ್ತವ್ರನ್ನ ಹೊತ್ಕೊಂಡು ಬರ್ಬೇಕಾದ್ರೆ ಜಗತ್ತಿಗೆಲ್ಲ ಕತ್ತಲೆ ಅಂದ್ರೆ ಏನು ತಿಳಿದಂಗಾಗಿರುವಂತ ಪರಿಸ್ಥಿತಿ ಆಗುತ್ತಂತೆ. ಇವತ್ತು ನಾವೆಲ್ಲ ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ.
ಹೀಗಾಗಿ ಶರಣ ಬಂಧುಗಳೇ ಮತ್ತೋರ್ವ ಶರಣರಾಗಿರ್ತಕ್ಕಂಥ ಶರಣ ನಂಜೇಶ ಶರಣರು ಅಂತ ಬರ್ತಾರೆ. ಅವ್ರು ಹೇಳ್ತಾರೆ ಏನ್ ನೋಡಿ, ಹುಲಿಗೆ ಅಂಜದ ಜನರು ಇಲಿಗೆ ಅಂಜುವರಯ್ಯ, ಹುಲಿಗೆ ಅಂಜದ ಜನರು ಇಲಿಗೆ ಅಂಜುವರಯ್ಯ, ಬಲವಾಗಿ ರೋಗ ಕುಲವಾಗ, ಬಲವಾಗಿ ರೋಗ ಕುಲವಾಗ ಜನರಲ್ಲಿ ಸುಳಿದಾಟವಿಲ್ಲ ನಂಜೇಶ. ಅಂದ್ರೆ ಆ ರೋಗ ಹೆಮ್ಮಾರಿಯಾಗಿ ಬೆಳೆದು ನಿಂತ ಕೊಲ್ಲುವಂತ ಸಂದರ್ಭದೊಳಗೆ ಜನರಲ್ಲಿ ಸುಳಿದಾಟವಿಲ್ಲ. ಇವತ್ತು ಯಾರು ಸುಳಿದಾಟ ಮಾಡ್ತೀವಿ, ಮನೆ ಗೇಟ್ ಬಿಟ್ಟು ಹೊರಗಡೆ ಹೋಗುವ ಪರಿಸ್ಥಿತಿಯಲ್ಲಿ ನಾವು ಯಾರು ಇಲ್ಲ. ಇದು ಕಾಲಜ್ಞಾನ ನುಡಿ ಸತ್ಯ ಆಗಿರೋದು. ಇನ್ನೊಂದು ವಚನವನ್ನು ಹೇಳಿ ನಾವೊಂದು ಕಾಲಜ್ಞಾನ ನುಡಿಯನ್ನು ಹಾಡ್ತೀನಿ ಶರಣ ಬಂಧುಗಳೇ. ಇನ್ನೊಂದು ವಚನದಲ್ಲಿ ಅದೇ ನಂಜೇಶ ಶರಣರು ಹೇಳ್ತಾರೆ ನೋಡ್ರಿ, ಗಂಟಲಿನ ರೋಗವು ಎಂಟು ದಿಕ್ಕಿಗೆ ಹಬ್ಬಿ, ಗಂಟಲಿನ ರೋಗವು ಎಂಟು ದಿಕ್ಕಿಗೆ ಹಬ್ಬಿ, ಗಂಟಲಿಗೆ ಗಾಣ ತಂದಾಗ, ಗಂಟಲಿಗೆ ಗಾಣ ತಂದಾಗ ಲೋಕಕ್ಕೆ ಕಂಟಕವು ಹೆಚ್ಚು ನಂಜೇಶ, ಲೋಕಕ್ಕೆ ಕಂಟಕವು ಹೆಚ್ಚು ನಂಜೇಶ ಅಂತ. ಇದೆ ಗಂಟಲಿನ ರೋಗವು ಎಂಟು ದಿಕ್ಕಿಗೆ ಹಬ್ಬಿ, ಗಂಟಲಿನ ರೋಗನೇ ಕೊರೋನಾ ಇವತ್ತಿಗೆ ನಾವು ಕಾಣುವಂಥದ್ದು. ಇದು ಎಂಟು ದಿಕ್ಕಿಗೆ ಹಬ್ಬುತ್ತೆ, ವಿಶ್ವದ ಎಲ್ಲ ಕಡೆಗೂ ಕೂಡ ಇದು ವ್ಯಾಪಿಸ್ತಾ ಇದೆ. ಆಮೇಲೆ ಗಂಟಲಿಗೆ ಗಾಣ ತಂದಾಗ, ಗಂಟಲಿಗೆ ಕುತ್ತನ ತಂದ ಸಂದರ್ಭದೊಳಗಡೆ ಏನಿದೆಯಲ್ಲ ಆ ಸಂದರ್ಭದಲ್ಲಿ ಲೋಕಕ್ಕೆ ಕಂಟಕವು ಹೆಚ್ಚು ನಂಜೇಶ. ಕಂಟಕ ಒಂದ ತರದ ಕಂಟಕ ಬರಲ್ಲ ಜಗತ್ತಿಗೆ, ಬೇರೆ ಬೇರೆ ತರದ ಕಂಟಕ ಬರುತ್ತೆ. ಇವತ್ತೆಲ್ಲ ಆರ್ಥಿಕ ಪರಿಸ್ಥಿತಿ ಕುಗ್ತಾ ಇದೆ, ಜನರೆಲ್ಲ ಉದ್ಯೋಗ ಎಲ್ಲ ಮನೆಯಲ್ಲಿ ಸೇರಿದ್ದಾರೆ, ಎಷ್ಟು ದಿವಸ ಸೇರಬಹುದು ಅನ್ನ ಆಹಾರ. ಹೀಗಾಗಿ ಒಂದಲ್ಲ ಸಾವಿರ ಸಾವಿರ ಸಮಸ್ಯೆಗಳು ಇವತ್ತು ದೇಶದಲ್ಲಿ ಉದ್ಭವಿಸ್ತಾ ಇದ್ದಾವೆ. ಈ ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಏನಂತಂದ್ರೆ ಪರಮಾತ್ಮನ ಮೊರೆ ಹೋಗಬಹುದು, ಅವನಲ್ಲಿ ಆರ್ತನಾದವನ್ನು ಇಡೋದು. ಕೇವಲ ನಾವು ಕೆಲವೊಬ್ಬರ ವಾದ ಹಿಂಗಿರ್ಬೋದು, ಏನು ಪ್ರಾರ್ಥನೆ ಮಾಡಿರೋ ರೋಗ ಹೋಗುತ್ತೆ ಅಂದ್ರೆ ಅಂತ ಪ್ರಶ್ನೆ ಮಾಡ್ಬೋದು. ಪ್ರಾರ್ಥನೆ ಮಾಡಿರೋ ರೋಗ ಇಷ್ಟ ಹೋಗಲ್ಲ, ಭವರೋಗನೇ ಹೋಗುತ್ತೆ. ರೋಗ ಅಂತಂದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಒಂದು ರೋಗ, ಅದು ಒಂದಷ್ಟು ದಿನ ಅವಧಿಯವರೆಗೆ ಇರುತ್ತೆ. ಆದ್ರೆ ಭವರೋಗ ಅನ್ನೋದು ಈ ಜನ್ಮ ಜನ್ಮಕ್ಕೂ ಬಿಡಲಾರದಂತಹ ರೋಗ ಭವರೋಗ. ಈ ಭವರೋಗವನ್ನು ಕಳಿಬೇಕಾದ್ರೆ ಕೊಟ್ಟಿರ್ತಕ್ಕಂಥದ್ದು ಏನಾದ್ರೂ ಔಷಧಿ ಎಲ್ಲಾದ್ರೂ ಇದ್ರೆ ಅದು ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಪರಮ ಔಷಧಿ ನಮ್ಮ ವಚನ ಸಾಹಿತ್ಯ. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ, ಎಮ್ಮ ವಚನದ ಒಂದು ನೂರೆಂಟರ ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ, ಎಮ್ಮ ವಚನದ ಸಾವಿರದ ಅಧ್ಯಯನಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ ಅಂತ ಹೇಳಿದರು. ಯಾಕೆ ಹೇಳಿದರು ಅಂದ್ರೆ ನಮ್ಮ ಆದ್ಯರ ವಚನ ಬೇವ ಸವಿದಂತೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ನಮ್ಮ ಕೂಡಲ ಸಂಗಣ ಶರಣರ ವಚನ ಬೇವ ಸವಿದಂತೆ ಅಂತ ಹೇಳ್ತಾರೆ. ಹೀಗಾಗಿ ಶರಣರ ವಚನಗಳನ್ನು ನಾವು ಅಧ್ಯಯನ ಮಾಡಿದ್ರೆ ಯಾವ ರೋಗಗಳು ಕೂಡ ಬರೋದಿಲ್ಲ, ಇದು ಶತಸಿದ್ಧ. ಇದು ಕೇವಲ ಸ್ಥೂಲ ಶರೀರದ ರೋಗ ಆಗಿರ್ಬೋದು, ಮನಸ್ಸಿನ ಸ್ಥೂಲದ ಮಾನಸಿಕ ರೋಗ ಆಗಿರ್ಬೋದು, ಆತ್ಮಕಂಟವನ್ನು ಬಂದಿರತಕ್ಕಂತಹ ಈಶನ ತ್ರಯವೆಂಬ ರೋಗ ಆಗಿರಬಹುದು, ಈ ಮೂರು ರೋಗಗಳು ಕೂಡ ಯಾವ್ದನ್ನು ಜೀವಾತ್ಮನ್ನು ಬಾಧಿಸುವುದಿಲ್ಲ ಅಂತ ಇಲ್ಲಿ ವಾಕ್ಯವನ್ನು ಗುರು ಕೊಡ್ತಾ ಇದ್ದಾರೆ. ಹೀಗಾಗಿ ಶರಣ ಬಂಧುಗಳೇ, ಈ ಇದರಿಂದ ನಾವು ಎಲ್ಲವೂ ಪರಮಾತ್ಮನನ್ನೇ ಅವಲಂಬಿಸಿದೆ ಅನ್ನೋ ತರ ಪ್ರಾರ್ಥನೆಯನ್ನು ಮಾಡೋಣ, ಅವನಲ್ಲಿ ಮೊರೆ ಇಡೋಣ, ಎಲ್ಲನೂ ನನ್ನನ್ನೇ ಅವಲಂಬಿಸಿದೆ ಅನ್ನೋ ತರ ನಾವು ಪ್ರಯತ್ನ ಮಾಡೋಣ. ಇದೇ ಈ ದೇಶದೊಳಗೆ ಹೋದಾಗ ಮಾತ್ರ ಈ ಜಗತ್ತಿಗೆ ಅಂಟಿರ್ತಕ್ಕಂಥ ಕಂಟಕ ದೂರ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈಗ ಕಾಲಜ್ಞಾನದ ನುಡಿಗಳಲ್ಲಿ ಒಂದು ಹಾಡಿನ ಮುಖಾಂತರ ನಾನು ನಿಮ್ಗೆ ತಿಳಿಸ್ತೇನೆ. ಶರಣರಾಗಿರ್ತಕ್ಕಂಥ ಶ್ರೀ ಬಬಲಾದಿ ಚಿಕ್ಕಪ್ಪನವರು ತಮ್ಮ ಪದಗಳಲ್ಲಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಪದ ಬರುತ್ತೆ, ಅದನ್ನ ನಾನು ಹಾಡಿನ ರೂಪದೊಳಗೆ ತಮ್ಮಂದು ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೇಳಿರ ನೀವು ನೋಡಿರ, ಕೇಳಿರ ನೀವು ನೋಡಿರ, ನಮ್ಮ ಚೆನ್ನ ಬಸವಣ್ಣನ ವಿಪರೀತ ದಾಟವು. ಕೇಳಿರ ನೀವು ನೋಡಿರ, ನಮ್ಮ ಚೆನ್ನ ಬಸವಣ್ಣನ ವಿಪರೀತ ದಾಟವು. ಕೇಳಿರ ನೀವು ನೋಡಿರ, ಇಬ್ಬರು ಶರಣರು ಹುಟ್ಟುತ್ತಾರಂತ, ಅವರಿಬ್ಬರೊಂದಾಗಿ ನಡೆಯುತ್ತಾರಂತ. ಇಬ್ಬರು ಶರಣರು ಹುಟ್ಟುತ್ತಾರಂತ, ಅವರಿಬ್ಬರೊಂದಾಗಿ ನಡೆಯುತ್ತಾರಂತ. ಕೊಬ್ಬಿದ ಮಾನವರನ್ನ ಕೊಲ್ಲುತ್ತಾರಂತ, ಕೊಬ್ಬಿದ ಮಾನವರನ್ನ ಕೊಲ್ಲುತ್ತಾರಂತ, ಕಬ್ಬು ಮಾಡಿ ಅವರು ಕಡಿಸುತ್ತಾರಂತ, ಕಬ್ಬು ಮಾಡಿ ಅವರ ಕಡಿಸುತ್ತಾರಂತ. ಕೇಳಿರ ನೀವು ನೋಡಿರ, ನಮ್ಮ ಚೆನ್ನ ಬಸವಣ್ಣನ ವಿಪರೀತ ದಾಟವು. ಕೇಳಿರ ನೀವು ನೋಡಿರ, ಬಂತಳನ ಮರಗಳು ಬೀಳುತ್ತಾವಂತ, ಪಾತಕದ ಹಣ್ಣೆಯಲ್ಲಿ ಉದುರುತ್ತಾವಂತ. ಬಂತಳನ ಮರಗಳು ಬೀಳುತ್ತಾವಂತ, ಪಾತಕದ ಹಣ್ಣೆಯಲ್ಲಿ ಉದುರುತ್ತಾವಂತ. ಮತ್ತೆ ಪಾಮರನ ಕೊಲ್ಲುತ್ತಾರಂತ, ಮತ್ತೆ ಪಾಮರನ ಕೊಲ್ಲುತ್ತಾರಂತ, ಮಾತಿನ ಗೆಲುವಿಗೆ ಬರುತ್ತಾರಂತ.
ಮಾತಿನ ಗೆಲುವಿಗೆ ಬರುತ್ತಾರಂತ. ಕೇಳಿರ್ಯಾ ನೀವು ನೋಡಿರ್ಯಾ ನಮ್ಮ ಚನ್ನ ಬಸವಣ್ಣನ ವಿಪರೀತ ದಾಟವು, ಕೇಳಿರ್ಯಾ ನೀವು ನೋಡಿರ್ಯಾ ಜಗದೋಳು ಕುಣುಕುನು ದಾಡುತ್ತಾರಂತ. ಜಗದೋಳು ಕುಣುಕುನು ದಾಡುತ್ತಾರಂತ, ಗಗನದ ನಕ್ಷತ್ರ ಉದುರುತ್ತಾವಂತ. ಗಗನದ ನಕ್ಷತ್ರ ಉದುರುತ್ತಾವಂತ, ಹಗಲುಗಳ್ಳರನ್ನೆಲ್ಲ ಕೊಲ್ಲುತ್ತಾರಂತ. ಹಗಲುಗಳ್ಳರನ್ನೆಲ್ಲ ಕೊಲ್ಲುತ್ತಾರಂತ, ಬಿರದಿನ ಮಾತಿಗೆ ಬರುತ್ತಾರಂತ. ಕೇಳಿರಾ ನೀವು ನೋಡಿರಾ ನಮ್ಮ ಚನ್ನ ಬಸವಣ್ಣನ ವಿಪರೀತ ದಾಟವು, ಕೇಳಿರಾ ನೀವು ನೋಡಿರಾ. ಚಂದುಳ್ಳ ಶರಣರು ಹುಟ್ಟುತ್ತಾರಂತ. ಚಂದುಳ್ಳ ಶರಣರು ಹುಟ್ಟುತ್ತಾರಂತ, ಸಂಧ್ಯಾದಿ ನಾಯಿಗಳ ಕೊಲ್ಲುತ್ತಾರಂತ. ಸಂಧ್ಯಾದಿ ನಾಯಿಗಳ ಕೊಲ್ಲುತ್ತಾರಂತ, ಹಿಂದಿನ ವಾಕ್ಯಕ್ಕ ಬರುತ್ತಾರಂತ. ಹಿಂದಿನ ವಾಕ್ಯಕ್ಕ ಬರುತ್ತಾರಂತ, ಮುಂದಿನ ವಾಕ್ಯವು ಹುಸಿಯಲ್ಲಂತ. ಮುಂದಿನ ವಾಕ್ಯವು ಹುಸಿಯಲ್ಲಂತ, ಕೇಳಿರ್ಯಾ ನೀವು ನೋಡಿರ್ಯಾ ನಮ್ಮ ಚನ್ನ ಬಸವಣ್ಣನ ವಿಪರೀತ ದಾಟವು, ಕೇಳಿರ್ಯಾ ನೀವು ನೋಡಿರ್ಯಾ. ಸಂಘ ಶರಣರು ಬರುತ್ತಾರಂತ. ಸಂಘ ಶರಣರು ಬರುತ್ತಾರಂತ, ಶೃಂಗಾರ ಕಲ್ಯಾಣ ನೋಡಿದಾರಂತ. ಶೃಂಗಾರ ಕಲ್ಯಾಣ ನೋಡಿದಾರಂತ, ಬ್ಲಂತದ ಮತದವರು ಬರುತ್ತಾರಂತ. ಬ್ಲಂತದ ಮತದವರು ಬರುತ್ತಾರಂತ, ಕುಂಬಿನಿಗೆ ಇದು ಬಂದಿತಂತ. ಕುಂಬಿಗೆ ಇದು ಬಂದಿತಂತ, ಕೇಳಿರ ನೀವು ನೋಡಿರ ನಮ್ಮ ಚನ್ನ ಬಸವಣ್ಣನ ವಿಪರೀತ ದಾಟವು, ಕೇಳಿರ ನೀವು ನೋಡಿರ. ಒಳಸೂರೆ ಹೊರಸೂರೆ ಆಗೀತಂತ. ಒಳಸೂರೆ ಹೊರಸೂರೆ ಆಗೀತಂತ, ಜರಮುತ್ತಿಗೆ ತೂಕಕ್ಕ ಬಂದೀತಂತ. ಜರಮುತ್ತಿಗೆ ತೂಕಕ್ಕ ಬಂದೀತಂತ, ಮಂಡಲದೊಳಗೆಲ್ಲ ಕೆಟ್ಟಾರಂತ. ಮಂಡಲದೊಳಗೆಲ್ಲ ಕೆಟ್ಟಾರಂತ, ಕೆಂಡದ ಮಳೆಗಳು ಸುರಿಯುತ್ತಾವಂತ. ಕೆಂಡದ ಮಳೆಗಳು ಸುರಿಯುತ್ತಾವಂತ, ಪಾತಾಳ ಗಂಗೆ ಬತ್ತುತ್ತಾಳಂತ. ಪಾತಾಳ ಗಂಗೆ ಬತ್ತುತ್ತಾಳಂತ, ನೀತುಳ್ಳ ಶರಣರು ಬರುತ್ತಾರಂತ. ನೀತುಳ್ಳ ಶರಣರು ಬರುತ್ತಾರಂತ, ಕೇಳಿರ ನೀವು ನೋಡಿರ ನಮ್ಮ ಚನ್ನ ಬಸವಣ್ಣನ ವಿಪರೀತ ದಾಟವು, ಕೇಳಿರ ನೀವು ನೋಡಿರ. ಅರ್ತುಳ್ಳ ಶರಣರು ಉಳಿದಾರಂತ. ಅರ್ತುಳ್ಳ ಶರಣರು ಉಳಿದಾರಂತ, ಕಲ್ಲಿನ ಕೋಳಿಯು ಕೂಗೀತಂತ. ಕಲ್ಲಿನ ಕೋಳಿಯು ಕೂಗೀತಂತ, ಮುಲ್ಲ ಮಾನವರ ಸಾರಿದಾಳಂತ. ಮುಕ್ಕನ್ನ ಶರಣರಿಗೆ ಸರಿರಂತ. ಮುಕ್ಕನ್ನ ಶರಣರಿಗೆ ಸರಿರಂತ, ಅಕ್ಕ ನಾಗಮ್ಮಳು ಸಾರಿದಾಳಂತ. ಅಕ್ಕ ನಾಗಮ್ಮಳು ಸಾರಿದಾಳಂತ, ಮುಕ್ಕನ್ನ ಶರಣರಿಗೆ ಎಚ್ಚರಿರಂತ. ದಿಕ್ಕು ದಿಕ್ಕಿಗೆಲ್ಲ ಸಾರಿದಾಳಂತ. ದಿಕ್ಕು ದಿಕ್ಕಿಗೆಲ್ಲ ಸಾರಿದಾಳಂತ, ಚಿಕ್ಕ ದಂಡ ನಾಯಕ ಬರುತ್ತಾನಂತ. ಚಿಕ್ಕ ದಂಡ ನಾಯಕ ಬರುತ್ತಾನಂತ, ಕೇಳಿರ ನೀವು ನೋಡಿರ ನಮ್ಮ ಚನ್ನ ಬಸವಣ್ಣನ ವಿಪರೀತ ದಾಟವು, ಕೇಳಿರ ನೀವು ನೋಡಿರ. ಶರಣ ಬಂಧುಗಳೇ, ಈ ರೀತಿಯಾಗಿ ಸಾಕಷ್ಟು ಸಾಕಷ್ಟು ವಚನಗಳು ನಾವು ಕಾಲಜ್ಞಾನದ ವಚನಗಳಲ್ಲಿ ನೋಡಬಹುದು, ಹಾಡಬಹುದು, ಅವುಗಳನ್ನು ಅನುಭವಿಸಬಹುದು. ಸತ್ಯ ಪ್ರಸ್ತುತವಾಗಿರ್ತಕ್ಕಂಥ ದಿನಮಾನಗಳಲ್ಲಿ ಏನು ಉತ್ತುವ ಯಂತ್ರ, ಬಿತ್ತುವ ಯಂತ್ರ, ಭೂತಾಯಿಗ ರಂಧ್ರ ಕೊರೆದಾರು, ಈ ಕಾಡಿಗೆ ಚರ್ಬಿರ್ತಕ್ಕಂಥದ್ದು, ಅಥವಾ ಈ ಪಾತಾಳ ಗಂಗೆ ನೀರು ಬತ್ತಾ ಇರೋದು, ಗ್ಲೋಬಲ್ ವಾರ್ಮಿಂಗ್, ಇದೇನದ ಅಗ್ನಿಪ್ರಳಯ ಅಂತ ಹೇಳ್ತಾರೆ ನಮ್ಮ ಕಾಲಜ್ಞಾನದಲ್ಲಿ, ಎಲ್ಲ ಕಾಲಜ್ಞಾನವನ್ನು ನೀವು ನೋಡಬಹುದು. ಒಟ್ಟಾರೆಯಾಗಿ ನಾವು ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ಇವತ್ತನೇ ದಿವಸ ಬಸವಾದಿ ಶರಣರು ಕಾಲಜ್ಞಾನದ ನುಡಿಯನ್ನು ಯಾವ ಆಧಾರದ ಮೇಲೆ ನೋಡಿದ್ರು ಅಂದ್ರೆ ಲಿಂಗಾಂಗ ಸಾಮರಸ್ಯದಿಂದ. ಲಿಂಗಾಂಗ ಸಾಮರಸ್ಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮುಚ್ಚು ಕಾಲಕರ್ಮಗಳೆಯ ಅಂತ ಯಾವ ರೀತಿ ಹೇಳ್ತಾರೆ, ನಮ್ಮ ಕಾಲಕರ್ಮಗಳೆಲ್ಲವೂ ಕೂಡ ಲಯ ಆಗ್ಬೇಕಾದ್ರೆ
ನಾವು ಸುಪ್ರಭಾತ ಸಮಯದೊಳಗಡೆ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳೋದನ್ನ ನಾವು ಎಲ್ಲರೂ ಮಾಡೋಣ. ಬೆಳಗ್ಗೆ ಸುಪ್ರಭಾತ ಅಂದ್ರೆ ಕೇವಲ ಹಗಲು ರಾತ್ರಿ ಕಳೆದ ಹಗಲಾಗುವುದು ಒಂದೇ ಸುಪ್ರಭಾತ ಅಂತಲ್ಲ, ಭಕ್ತನಾದವನಿಗೆ ನಿತ್ಯಕ್ಕೆ ನಿತ್ಯ ನೆನೆಯುವುದೇ ಸುಪ್ರಭಾತ. ಅದಕ್ಕೆ ಪ್ರತಿ ಕ್ಷಣದೂ ಪರಮಾತ್ಮನ ಅರಿವಿನೊಂದಿಗೆ ನಾವೇನಾದ್ರು ವ್ಯವಹರಿಸಿದ್ದೇವೆ ಆದ್ರೆ ಅದು ಸುಪ್ರಭಾತವೇ ಅಂತ ಹೇಳ್ತಾ ಇಲ್ಲಿಯವರೆಗೆ ನಾವು ನೀವೆಲ್ಲ ಕುಡ್ಕೊಂಡು ಈ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ನಮ್ಮ ಮನೆಗಳಲ್ಲಿ ನಾವು ಮಾಡಿದ್ದೀವಿ. ಇದೇ ರೀತಿಯಾಗಿ ಕಾಲಜ್ಞಾನದ ವಿಚಾರಗಳನ್ನು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಈ ದೇಶ ಈ ಜಗತ್ತು ಆದಷ್ಟು ಬೇಗ ಎಲ್ಲ ದುರ್ಗಿಯರಿಂದ ಬಿಡುಗಡೆ ಹೊಂದಲಿ, ಕರ್ಮ ನಾಶವಾಗಲಿ, ಧರ್ಮ ಬೆಳೆಯಲಿ, ಆ ಧರ್ಮದಲ್ಲಿ ನಾವು ನೀವೆಲ್ಲ ಪಾಲುದಾರರಾಗೋಣ, ಚನ್ನಬಸವನವರ ಬರುವಿಕೆಯಲ್ಲಿ ಇರುವಿಕೆಯಲ್ಲಿ ನಾವು ಅಂತಕ್ಕಂಥ ಗುರುಪಾದ ಕಲ್ಪಿಸ್ತೇನೆ.